ಉತ್ಸವಕ್ಕಾಗಿ ಕೂಡಿ ಬಂದವರಲ್ಲಿ ದೇವ ಭಕ್ತಿಯನ್ನು ಹುಟ್ಟಿಸುವ ಪ್ರಬೋಧನೆ ಧರ್ಮೋಪದೇಶ 32 ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಗೀತೀಯ ರಾಗದಿಂದ ಹಾಡತಕ್ಕದ್ದು ಅಸಾಪನ ಕೀರ್ತನೆ, ಕೀರ್ತನೆ 8:84. ನಮಗೆ ಬಲ ಪ್ರದನಾಗಿರುವ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ. ಯಾಕೊಬ್ಬರೆ ದೇವರಿಗೆ ಜಯಘೋಷ ಮಾಡಿರಿ. ರಾಗವನ್ನು ಎತ್ತಿರಿ, ದಮ್ಮಡಿಯನ್ನು ಬಡಿಯಿರಿ, ಇಂಪಾದ ಕಿನ್ನರಿಯನ್ನು ಸ್ವರಮಂಡಲವನ್ನು ಬಾರಿಸಿರಿ. ಅಮಾವಾಸ್ಯೆಯಲ್ಲಿಯೂ ನಮ್ಮ ಉತ್ಸವ ದಿನವಾಗಿರುವ ಪೂರ್ಣಿಮೆಯಲ್ಲಿಯೂ ಕೊಂಬನ್ನುವುದಿರಿ. ಇದು ಇಸ್ರಾಯೇಲರಲ್ಲಿ ಒಂದು ಕಟ್ಟಳೆ, ಇದು ಯಾಕೋಬೇರ ದೇವರು ವಿಧಿಸಿದ್ದು. ಆತನು ಐಗುಪ್ತ ದೇಶವನ್ನು ಬಾಧಿಸಲಿಕ್ಕೆ ಹೊರಟಾಗ ನೆನಪಿಗಾಗಿ ಯೋಸೇಫರಲ್ಲಿ ಇದನ್ನು ನೇಮಿಸಿದನು. ಗುರುತಿಲ್ಲದವನ ಮಾತು ನನಗೆ ಕೇಳಿಸುತ್ತದೆ, ಏನೆಂದರೆ ಅವನ ಹೆಗಲನ್ನು ಹೊರಗೆ ತಪ್ಪಿಸಿದೆವು. ಅವನ ಕೈಗಳನ್ನು ಪುಟ್ಟಿಯಿಂದ ಬಿಡಿಸಿದೆವು. ಕಷ್ಟದಲ್ಲಿ ಮೊರೆಯಿಟ್ಟ ನಿನ್ನನ್ನು ಮೋಚಿಸಿದೆನು. ಗುಡುಗುವ ಮೋಡದಲ್ಲಿದ್ದು ನಿನಗೆ ಉತ್ತರವನ್ನು ಕೊಟ್ಟೆನು. ಪ್ರಭಾವಗಳ ಬಳಿಯಲ್ಲಿ ನಿನ್ನನ್ನು ಪರೀಕ್ಷಿಸಿದೆನು. ನನ್ನ ಜನರೇ ಕೇಳಿರಿ, ಖಂಡಿತವಾಗಿ ಹೇಳುತ್ತೇನೆ, ಇಸ್ರಾಯೇಲರೇ ಕಿವಿಗೊಟ್ಟರೆ ಎಷ್ಟು ಒಳ್ಳೆಯದು. ನಿಮ್ಮಲ್ಲಿ ಅನ್ಯ ದೇವತೆಗಳು ಇರಬಾರದು, ಪರರಾಗಿ ದೇವತೆಗಳನ್ನು ಪೂಜಿಸಬಾರದು. ನಿಮ್ಮನ್ನು ಐಗುಪ್ತದಿಂದ ಕರೆತಂದ ಯಹೋವ ಎಂಬ ನಾನೇ ನಿಮ್ಮ ದೇವರು. ಅಗಲವಾಗಿ ಬಾಯಿ ತೆರೆಯಿರಿ, ಅದನ್ನು ತುಂಬಿಸುವೆನು ಅಂದೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಶಾಂತಮ್ಮ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. 11ನೇ ವಚನದಿಂದ ಸಿಸ್ಟರ್ 16ನೇ ವಚನ ತನಕ ಸಿಸ್ಟರ್. ಹಾ ಆಯ್ತು ಬ್ರದರ್, ಥ್ಯಾಂಕ್ ಯು. ಆದರೆ ನನ್ನ ಜನರು ನನ್ನ ಮಾತು ಕೇಳಲಿಲ್ಲ, ಇಸ್ರಾಯೇಲರು ನನಗೆ ಸಮ್ಮತಿಸಲಿಲ್ಲ. ಆದ್ದರಿಂದ ಇವರು ಹಠಮಾರಿಗಳು, ತಮ್ಮ ಮನಸ್ಸಿನಂತೆ ನಡೆಯಲಿ ಎಂದು ನಾ ಸಡಲ ಬಿಟ್ಟೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ನಾನು ಅವರ ಎದುರಾಳಿಗಳ ಮೇಲೆ ಕೈಯೆತ್ತಿ ಅವರ ಶತ್ರುಗಳನ್ನು ಸುಲಭವಾಗಿ ಹಣಗಿಸುವೆನು. ಯಹೋವನ ದ್ವೇಷಿಗಳೇ ಅವರ ಮುಂದೆ ಮುದುರಿಕೊಳ್ಳುವರು, ಅವರಾದರೂ ಸದಾಕಾಲವೂ ಇರುವರು. ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆ ಒಳಗಿನ ಜೇನಿನಿಂದ ತೃಪ್ತಿಪಡಿಸುವೆನು. ದೇವರು ಅನೀತಿವಂತರಾದ ಅಧಿಪತಿಗಳಿಗೆ ವಿಧಿಸುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 82ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ ಕಾರ್ತಿಕ್ ಬ್ರದರ್ ಓದ್ತೀರಾ ಬ್ರದರ್? ಹಾ ಬ್ರದರ್. ಕಾರ್ತಿಕ್ ಬ್ರದರ್, ನಿಮ್ದು ಬ್ಯಾಕ್ ಗ್ರೌಂಡ್ ಸೌಂಡ್ ಮ್ಯೂಸಿಕ್ ಬರ್ತಾ ಇದೆ ನೋಡಿ ಬ್ರದರ್. ಒಂದ್ ನಿಮಿಷ ಬ್ರದರ್, ಒಂದ್ ನಿಮಿಷ. ಹಿಂದೆ ರೋಡ್ ಅಲ್ಲಿ ಹಾಡಾಗ್ತಿದೆ. ಇರ್ಲಿ ಬ್ರದರ್, ನೆಕ್ಸ್ಟ್ ಅಧ್ಯಾಯ ಓದ್ತೀರಾ ಬ್ರದರ್? ಈ ಅಧ್ಯಾಯ ಬೇರೆಯವ್ರು ಕೊಡ್ತೀನಿ ಇವಾಗ ನೋಡಿ ಬ್ರದರ್. ಇವಾಗ ಡಿಸ್ಟರ್ಬ್ ಇದೆಯಾ? ಎಸ್ ಬ್ರದರ್, ಕ್ಲಿಯರ್ ಇದೆ ಬ್ರದರ್, ಓದಿ ಬ್ರದರ್. ಆ ಓದ್ತೀನಿ ಬ್ರದರ್. ದೇವರು ಅನೀತಿವಂತರಾದ ಅಧಿಪತಿಗಳಿಗೆ ವಿಧಿಸುವುದು. ಕೀರ್ತನೆ 58 ಆಸಾಗಣ ಕೀರ್ತನೆ. ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರುಗಳಿಗೆ ನ್ಯಾಯ ವಿಧಿಸುತ್ತಾನೆ. ನೀವು ಅನ್ಯಾಯವಾಗಿ ತೀರ್ಪು ಕೊಡುವುದು, ದುಷ್ಟರಿಗೆ ಮುಖದಕ್ಷಣ ತೋರಿಸುವುದು ಇನ್ನೆಷ್ಟುರವರೆಗೆ ಸೇಲ. ಕುಕ್ಕಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ. ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸಿರಿ. ಕುಕ್ಕಿದವರನ್ನು ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ಇವರು ಬುದ್ಧಿಹೀನರು, ವಿವೇಕ ಶೂನ್ಯರು ಆಗಿ ಅಂತಕಾರದಲ್ಲಿ ಅಳೆಯುತ್ತಾರೆ. ಭೂಮಿಯ ಅಸ್ಥಿವಾರಗಳೆಲ್ಲ ಕದಲಿತ
ಸಂಭವಿಸುತ್ತವೆ. ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೇನು. ಆದರೂ ನರನಂತೆ ಸತ್ತೆ ಹೋಗುವಿರಿ. ಪ್ರತಿಯೊಬ್ಬ ಪ್ರಭುವನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ. ದೇವರೇ, ಏಳು ಭೂಲೋಕದಲ್ಲಿ ನ್ಯಾಯವನ್ನು ಸ್ಥಾಪಿಸು. ನೀನು ಎಲ್ಲಾ ಜನಾಂಗಗಳ ಒಡೆಯನು ಅಲ್ಲವೋ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. 83ನೇ ಅಧ್ಯಾಯ. ಕಾರ್ತಿಕ್ ಬ್ರದರ್, ನೀವು ಮ್ಯೂಟ್ ಮಾಡ್ಕೊಂಬಿಡಿ ಬ್ರದರ್ ದಯವಿಟ್ಟು. ಓಕೆ ಬ್ರದರ್. 83ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ ನಿರ್ಮಲ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್. 83ನೇ ಅಧ್ಯಾಯ 9ನೇ ವಚನದಿಂದ 18ನೇ ವಚನ ತನಕ ಅಮೃತ ಸಿಸ್ಟರ್ ಅಮ್ಮ ಓದ್ತಾರಾ? ಅಮೃತ ಸಿಸ್ಟರ್, ಅಮೃತ ಸಿಸ್ಟರ್ ತಮಿಳ್ನಾಡಲ್ಲಿದ್ದಾಳೆ ಬ್ರದರ್. ಸರಿ ಸಿಸ್ಟರ್, ಓದ್ತೀರಾ ಸಿಸ್ಟರ್? ಕೊಡಿ, ಬೇರೆಯವ್ರ ಕೊಡಿ, ನಾನು ಓದ್ತೀನಿ, ಇನ್ನು ನೆಕ್ಸ್ಟ್ ಪ್ಯಾರ ಓದ್ತೀನಿ. ಸರಿ ಸಿಸ್ಟರ್, ಆಯ್ತು ಸಿಸ್ಟರ್, ಹಂಗೆ ಮಾಡಿ. ರವಿ ಬ್ರದರ್. ಬ್ರದರ್, 83ನೇ ಅಧ್ಯಾಯ 9ನೇ ವಚನದಿಂದ 18ನೇ ವಚನ ತನಕ ಓದ್ಲಿಕ್ಕೆ ಓದ್ತೀರಾ ಬ್ರದರ್? ಸಿಸ್ಟರ್ ಇದ್ರೆ ಓದಿಸಿ, ಇಲ್ಲಾಂದ್ರೆ ಸಿಸ್ಟರ್ ಇಲ್ಲಾಂದ್ರೆ ನೀವು ಓದಿ ಬ್ರದರ್. ಓಕೆ ಬ್ರದರ್. ಸಿಸ್ಟರ್ ಓದಿ ಸಿಸ್ಟರ್, 83ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ ನಿರ್ಮಲ ಸಿಸ್ಟರ್. ದೇವ ಪ್ರಜಾ ವಿರುದ್ಧವಾಗಿ ಒಳಸಂಚು ಮಾಡಿದ ಜನಾಂಗಗಳನ್ನು ಆಕ್ರೋಶಿಸುವುದು. ದೇವರೇ, ಸುಮ್ಮನಿರಬೇಡ, ನಿಶ್ಚಿಂತವಾಗಿ ಮೌನದಿಂದಿರಬೇಡ ಸ್ವಾಮಿ. ನೋಡು, ನಿನ್ನ ಶತ್ರುಗಳು ಘೋಷಿಸುತ್ತಾರೆ, ನಿನ್ನ ದ್ವೇಷಿಗಳು ತಲೆ ಎತ್ತಿದ್ದಾರೆ. ಅವರು ನಿನ್ನ ಪ್ರಜೆಗಳ ವಿರೋಧವಾಗಿ ಒಳಸಂಚು ಮಾಡಿ ನಿನ್ನ ಮೊರೆಹೊಕ್ಕವರನ್ನು ಕೆಡಿಸಬೇಕೆಂದು ಆಲೋಚಿಸಿ ಬನ್ನಿರಿ. ಅವರು ಜನಾಂಗವಾಗಿ ಉಳಿಯದಂತೆಯೂ, ಇಸ್ರಾಯೇಲ್ ಎಂಬ ಹೆಸರು ಅಳಿದು ಹೋಗುವಂತೆಯೂ ಅವರನ್ನು ಸಂಹರಿಸೋಣ ಅಂದುಕೊಳ್ಳುತ್ತಾರೆ. ಎದೋಮ್ಯರ ಮತ್ತು ಇಸ್ರಾಯೇಲ್ಯರ ಪಾಳೆಯಗಳವರು, ಮೋವಾಬ್ಯರು, ಹಗ್ರಿಯರು, ಗೆಬಾಲ್ಯರು, ಅಮ್ಮೋನಿಯರು, ಅಮಲೇಖ್ಯರು, ಫಿಲಿಸ್ಟಿಯರು, ತೂರ್ ಸಂಸ್ಥಾನದವರು, ಇವರೆಲ್ಲರೂ ಏಕ ಮನಸ್ಸಿನಿಂದ ಕೂಡಿ ನನಗೇ ವಿರೋಧವಾಗಿ ಒಳಸಂಚು ಮಾಡುತ್ತಾರಲ್ಲ. ಅಶೂರ್ಯರು ಇವರೊಡನೆ ಕೂಡಿಕೊಂಡು ಲೋಟನ ವಂಶದವರಿಗೆ ಭುಜವಾಗಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಓಕೆ ಓಕೆ ಓಕೆ, ನೀನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಓಕೆ, ನೆಕ್ಸ್ಟ್ ರವಿ ಬ್ರದರ್ ಕಂಟಿನ್ಯೂ ಮಾಡ್ತಾರೆ ಸಿಸ್ಟರ್. ರವಿ ಬ್ರದರ್, 9ನೇ ವಚನದಿಂದ ಕಂಟಿನ್ಯೂ ಮಾಡಿ ಬ್ರದರ್. ಆಯ್ತು ಬ್ರದರ್. ನೀನು ಮಿದ್ಯಾನ್ಯರನ್ನು ಸಂಹರಿಸಿದಂತೆ ಇವರನ್ನು ಸಂಹರಿಸು. ಕಿಶೋನ್ ಅಳ್ಳದ ಬಳಿಯಲ್ಲಿ ಸೀಸೆರ ಯಾಬಿನ್ ಎಂಬುವರಿಗೆ ಮಾಡಿದಂತೆ ಇವರಿಗೂ ಮಾಡು. ಅವರು ಎಂದೋರಿನಲ್ಲಿ ವಧಿಸಲ್ಪಟ್ಟು ಹೊಲದ ಗೊಬ್ಬರವಾಗಿ ಹೋದರಲ್ಲ. ಓರೇ ಜೇಬ್ ಎಂಬುವರ ಗತಿಯು ಇವರ ಶ್ರೀಮಂತರಿಗೂ ಸಂಭವಿಸಲಿ. ಜೇಬೇಹ ಜಲ್ಮುನ್ಯ ಎಂಬುವರ ಹಾಗೆ ಇವರ ಪ್ರಭುಗಳಿಗೂ ಆಗಲಿ. ದೇವರು ಅವರಿಗೆ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವ ಅಂದುಕೊಳ್ಳುತ್ತಾರಲ್ಲ. ನನ್ನ ದೇವರೇ, ಅವರನ್ನು ಗಾಳಿಯಲ್ಲಿ ಸುತ್ತಿ ಆಡುವ ಧೂಳಿನಂತೆಯೂ ಹಾರಿ ಹೋಗುವ ಒಟ್ಟಿನಂತೆಯೂ ಮಾಡು. ನೀನು ಕಾಡನ್ನು ಸುಟ್ಟು ಬಿಡುವ ಬೆಂಕಿಯಂತೆಯೂ, ಪರ್ವತಗಳನ್ನು ದಹಿಸಿ ಬಿಡುವ ಜ್ವಾಲೆಯಂತೆಯೂ ಇದ್ದು, ನಿನ್ನ ಸುಂಟರಗಾಳಿಯಿಂದ ಅವರನ್ನು ಬೆನ್ನಟ್ಟು, ತೂಫಾನಿನಿಂದ ಅವರನ್ನು ಕಳವಳಗೊಳಿಸು, ನಾಚಿಕೆಯು ಅವರ ಮುಖವನ್ನು ಕವಿಯಲಿ. ಯಹೋವನೇ, ಆಗ ಅವರು ನಿನ್ನ ಹೆಸರನ್ನು ಕೇಳಿಕೊಂಡು ಬಂದಾರು. ಅವರು ನಿರಂತರವೂ ಆಶಾಭಂಗದಿಂದ ಕಳವಳಗೊಳ್ಳಲಿ, ಅವಮಾನದಿಂದ ನಾಶವಾಗಲಿ. ಆಗ ಯಹೋವನಾಮದಿಂದ ಪ್ರಸಿದ್ಧನಾದ ನೀನೊಬ್ಬನೇ ಭೂಲೋಕದಲ್ಲೆಲ್ಲ ಸರ್ವೋತ್ತನೆಂದು ಗ್ರಹಿಸುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. 84ನೇ ಅಧ್ಯಾಯ 1ನೇ ಸಾರಿ ಸಿಸ್ಟರ್, ಓದ್ತೀರಾ ಸಿಸ್ಟರ್? ಸಿಸ್ಟರ್, 84ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನ ತನಕ ಓದ್ತೀರಾ ಸಿಸ್ಟರ್? 12ನೇ ವಚನ ತನಕ ಓದ್ಬೇಕಾ? ಇಲ್ಲಾಂದ್ರೆ ಚಿಕ್ಕ ಪ್ಯಾರ ಓದ್ತೀರಾ, 6 ವಚನ ಓದ್ತೀರಾ, ಪರವಾಗಿಲ್ಲ, ನಿಮ್ಗೆ ಎಷ್ಟಾಗುತ್ತಷ್ಟು. ಆಯ್ತು ಬ್ರದರ್. 6 ವಚನ ಓದಿ ಸಿಸ್ಟರ್, 1ನೇ ವಚನದಿಂದ 6ನೇ ವಚನ ತನಕ ಓದಿ ಸಿಸ್ಟರ್. ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸೇನಾದೇಶ್ವರನಾದ ಯಹೋವನೇ, ನಿನ್ನ ನಿವಾಸಿಗಳು ಎಷ್ಟೋ ರಮ್ಯವಾಗಿವೆ. ಯಹೋವನೇ, ಆಲಯದ ಅಂಗಳಗಳಲ್ಲಿ
ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತಾನೆ. ಆಹಾ, ಸೇನಾದೇಶ್ವರನಾದ ಯಹೋವ ದೇವರೇ, ನನ್ನ ಅರಸನೆ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು, ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಹೊರತೆಗಳನ್ನು ನೋಡಿ ನೀರಿನ ಅಲ್ಲಿ ಹೊರತೆಗಳನ್ನು ತೋಡಿ ನೀರಿನ ಸ್ಥಳಗಳನ್ನು ವಾಗ ಮಾಡುತ್ತಾರೆ. ಯುಗ ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಅವರು ಹೆಚ್ಚು ಹೆಚ್ಚಾಗಿ ಬಲಹೊಂದಿ ಚಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರಿ ಸೇನಾದೇಶ್ವರನಾದ ಯಹೋವ ದೇವರೇ, ನನ್ನ ಮೊರೆಯನ್ನು ಕೇಳು. ಯಾಕೊಬ್ಬರ ದೇವರೇ, ಕಿವಿಗೊಡು ಅನ್ನುತ್ತಾರೆ. ಶೇಲ ದೇವರೇ, ನಮಗೆ ಗುರಾಣಿಯಾಗಿರುವವನು ನೋಡು, ನಿನ್ನ ಅಭಿಷಕ್ತನ ಮುಖವನ್ನು ಕಟಾಕ್ಷಿಸು. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವೂ ಬೇರೆ ಸಹಸ್ರನಾಗಳಿಂದ ಉತ್ತಮವಾಗಿದೆ. ಸಾಕು ಬ್ರದರ್, ನಾನು ಅಷ್ಟೇ ಓದ್ತೀನಿ. ಓಕೆ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್, ತುಂಬಾ ಚೆನ್ನಾಗಿ ಓದಿದ್ರಾ. ಓಕೆ ಥ್ಯಾಂಕ್ ಯು ಸಿಸ್ಟರ್. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಾಹಸ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡ್ಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾದುಕೊಂಡಿರುವುದೇ ಲೇಸು. ಯಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದನಲ್ಲ. ಯಹೋವನ ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಆತನ ಸಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದನು. ಸೇನಾಧೀಶನಾದ ಯಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನು. 85ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನ ತನಕ. ಕಾರ್ತಿಕ್ ಬ್ರದರ್, ಸಿಸ್ಟರ್ ಹೋತಾರ ಬ್ರದರ್, ಸಿಸ್ಟರ್ ಇದಾರ ಬ್ರದರ್? ಸ್ವಲ್ಪ ಬಿಸಿ ಇದ್ದಾರೆ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ರೇಷ್ಮಾ ಸಿಸ್ಟರ್, ನೀವು ಓದಿ ಸಿಸ್ಟರ್. 85ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನ ತನಕ ಸಿಸ್ಟರ್ ಓದ್ಲಿಕ್ಕೆ ಆಗುತ್ತಾ ಸಿಸ್ಟರ್? ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. 85ನೇ ಕೀರ್ತನೆ. ಸಂಪೂರ್ಣ ರಕ್ಷಣೆಯನ್ನು ನಿರೀಕ್ಷಿಸುವ ಭಕ್ತನ ವಿಜ್ಞಾಪನೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಕೊರಹಿಯರ ಕೀರ್ತನೆ. ಯಹೋವನೇ, ನಿನ್ನ ದೇಶವನ್ನು ಕಟಾಕ್ಷಿಸಿದ್ದಿ. ಯಾಕೋಬ್ಯರನ್ನು ಸೆರೆಯಿಂದ ಬಿಡಿಸಿ ಬರಮಾಡಿದ್ದಿ. ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದಿ. ಅವರ ಎಲ್ಲಾ ಪಾಪಗಳನ್ನು ಅಳಿಸಿಬಿಟ್ಟಿದ್ದಿ. ನಿನ್ನ ರೌದ್ರವನ್ನೆಲ್ಲ ತೊರೆದಿದ್ದಿ. ನಿನ್ನ ಉಗ್ರ ಕೋಪವನ್ನು ಬಿಟ್ಟಿದ್ದಿ. ನಮ್ಮನ್ನು ರಕ್ಷಿಸುವ ದೇವರೇ, ನಮಗೆ ಅಭಿಮುಖನಾಗು. ನಮ್ಮ ವಿಷಯದಲ್ಲಿ ಬೇಸರವನ್ನು ಬಿಡು. ಸದಾ ಕಾಲವು ನಮ್ಮ ಮೇಲೆ ಸಿಟ್ಟು ಮಾಡುವೆಯಾ? ತಲತಲಾಂತರಗಳಿಗೂ ಕೋಪವನ್ನು ಬೆಳೆಸುವೆಯಾ?
ಬೆಳೆಸುವೆಯೋ? ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯ ಪಡಿಸುವುದಿಲ್ಲವೋ? ಯಹೋವನೇ, ನಿನ್ನ ಕೃಪೆಯನ್ನು ನಮಗೆ ತೋರಿಸು, ನಿನ್ನ ರಕ್ಷಣೆಯನ್ನು ಅನುಗ್ರಹಿಸು. ಯಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ. ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ಅವರಾದರೂ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ಭಯಭಕ್ತಿ ಉಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ಕೃಪೆಯು ಸತ್ಯವು ಒಂದು ಕೂಡಿರುವುದು, ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುವುದು, ಸತ್ಯತೆಯು ಭೂಮಿಯಿಂದ ಹುಟ್ಟುವುದು, ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವುದು. ನಿಜವಾಗಿ ಯಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು. ನಮ್ಮ ದೇಶವು ತನ್ನ ಬೆಳೆ ಕೊಡುವುದು. ನೀತಿಯು ಆತನ ಮುಂದೆ ಹೋಗುತ್ತಾ ನಾವು ಆತನ ಹೆಜ್ಜೆ ಹಿಡಿದು ನಡೆಯುವಂತೆ ಮಾಡುವುದು. ಥ್ಯಾಂಕ್ ಯು. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ತಂದೆಯಾದ ದೇವರ ಕೃಪೆಯಿಂದಲೂ, ಯೇಸುಕ್ರಿಸ್ತರ ನಾಮದಿಂದಲೂ, 81ನೇ ಅಧ್ಯಾಯದಿಂದ 85ನೇ ಅಧ್ಯಾಯದವರೆಗೂ ತಾಳ್ಮೆಯಿಂದ ವಚನವನ್ನ ಕೇಳಿದಿರ ಮತ್ತು ತಾಳ್ಮೆಯಿಂದ ವಚನವನ್ನ ಹೇಳಿದ್ಕೆ ಯೇಸುಕ್ರಿಸ್ತರ ಕೃಪೆಯಿಂದ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನ ಸಲ್ಲಿಸುತ್ತೇನೆ. ತಂದೆಯಾದ ದೇವರು ಈ ಒಂದು ಬೈಬಲ್ ರೀಡಿಂಗ್ ಅಲ್ಲಿ ಆದಿಯಿಂದಲೂ ಅಂತ್ಯದವರೆಗೂ ನಮಗೆ ಯಜಮಾನದಿಂದ ನಡೆಸಿದ್ದಕ್ಕಾಗಿ ನಾವು ಯೇಸುಕ್ರಿಸ್ತರ ಮೂಲಕ ಕೃತಜ್ಞತೆಯನ್ನ ವಂದನೆಯನ್ನ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಥ್ಯಾಂಕ್ ಯು ಬ್ರದರ್.